हाय फ्रेंड्स वेलकम टू माय थिंक इट एग्जाम्स फ्रेंड्स दिस इज मंजुला सो नोडी तरगतियल्ली नानु एफडीए जनरल अवेयरनेस पेपर एनिरुत्ते सो अदर बग्गे ओंदु सोर्सेस गळन्नु नानु हेळ्ता होग्तीनि अंद्रे पेपर वन अथवा सामान्य ज्ञान ओंदु पेपर गे नावु यावेल्ल सब्जेक्ट गळन्नु ओद्बेकु मत्ते ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕಳೆದ ಒಂದು ಕ್ಲಾಸ್ ಅಲ್ಲಿ ನಾನು ಕನ್ನಡ ಪೇಪರ್ ಬಗ್ಗೆ ಹೇಳಿದ್ದೆ ಯಾವೆಲ್ಲ ಸೋರ್ಸ್ ಗಳನ್ನು ಓದಬೇಕು ಮತ್ತೆ ಆಥರ್ಸ್ ಹೆಸರುಗಳನ್ನು ಕೂಡ ನಾನು ಹೇಳಿದ್ದೆ ಸೋ ಆ ಆಥರ್ಸ್ ಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಅದು ಮುಂಬರುವ ಎಕ್ಸಾಮ್ ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅಲ್ಲಿ ನಾನು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ನೀವು ಈ ರೀತಿಯ ಆಥರ್ಸ್ ಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಎಕ್ಸಾಮ್ ಗೆ ಯೂಸ್ಫುಲ್ ಆಗುತ್ತೆ ಯಾವೆಲ್ಲ ಸಬ್ಜೆಕ್ಟ್ ಗಳು ಕೂಡ ನೀವು ಓದಬೇಕು ಅಂತ ಕೂಡ ಹೇಳ್ತೀನಿ ಎಫ್ಡಿಗೆ ಸೊ ಲೆಟ್ ಮಿ ಸ್ಟಾರ್ಟ್ ನೋಡಿ ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ಬಗ್ಗೆ ಬರೋಣ ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ಅಂದ್ರೆ ಯಾವೆಲ್ಲ ಬರುತ್ತಪ್ಪ ಸೊ ನಮಗೆ ಈ ಕೋರ್ ಸಬ್ಜೆಕ್ಟ್ಸ್ ಅಂತ ಕರೀತೀವಿ ಇವುಗಳನ್ನು ನಾವು ಮೊದಲು ಪ್ರಿಪೇರ್ ಆಗಿ ಇರಬೇಕು ಸೊ ಇವು ನಮಗೆ ಏನಿರಬೇಕಂದ್ರೆ ಫುಲ್ ಸ್ಟ್ರಾಂಗ್ ಇರಬೇಕು ಇನ್ ಕೇಸ್ ಕರೆಂಟ್ ಇವೆಂಟ್ಸ್ ನೀವು ಟಚ್ ಅಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಏನಾಗುತ್ತೆ ಎಲ್ಲಾ ಎಕ್ಸಾಮ್ಗಳು ಕೂಡ ನೀವು ಕೋರ್ ಸಬ್ಜೆಕ್ಟ್ಸ್ ಗಳನ್ನು ನೀವು ಸ್ಟ್ರೆಂತ್ ಅಲ್ಲಿ ಇಟ್ಕೊಂಡಿದ್ರೆ ಯಾವ ಎಕ್ಸಾಮ್ಗೂ ಕೂಡ ನೀವು ಫೇಸ್ ಮಾಡೋ ಒಂದು ಕೆಪಾಸಿಟಿ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ಇವಾಗ ನಾವೇನ್ ಮಾಡೋಣ ಹ್ಯುಮಾನಿಟಿ ಸಬ್ಜೆಕ್ಟ್ ಗಳ ಕಡೆಗೆ ಬರೋಣ ಫಸ್ಟ್ ನೋಡಿ ಹ್ಯುಮಾನಿಟಿ ಸಬ್ಜೆಕ್ಟ್ ಗಳ ಬಗ್ಗೆ ಯಾವುದು ಬರುತ್ತೆ ಅಂದ್ರೆ ಪೊಲಿಟಿ ಬರುತ್ತೆ ಜಿಯೋಗ್ರಫಿ ಹಿಸ್ಟರಿ ಸೊ ಎಕನಾಮಿಕ್ಸ್ ಈ ರೀತಿಯಾದ ಸಬ್ಜೆಕ್ಟ್ಸ್ಗಳನ್ನು ನಾವು ಹ್ಯುಮಾನಿಟಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಇವುಗಳನ್ನು ನಾವು ಮೊದಲು ಓದಿಕೊಂಡ ನಂತರ ಏನು ಮಾಡಬೇಕು ಅಂತ ಕೇಳಿದ್ರೆ ಇನ್ನು ಕರೆಂಟ್ ಇವೆಂಟ್ಸ್ ಆಗಿರಬಹುದು ಕರೆಂಟ್ ಇವೆಂಟ್ಸ್ ಕೆಲವೊಬ್ಬರು ಏನಿರ್ತಾರೆ ಡೈಲಿ ಟಚ್ ಅಲ್ಲಿ ಇರ್ತಾರೆ ಸೊ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅದಕ್ಕೂ ಕೂಡ ಮಟೀರಿಯಲ್ ಸಿಗ್ತವೆ ಮ್ಯಾಗಜಿನ್ಸ್ ಗಳು ಸಿಗ್ತವೆ ಆದ್ರೂ ಕೂಡ ನೀವೇನ್ ಮಾಡಬೇಕಂದ್ರೆ ನಿಮ್ಮದೇ ಆದ ಒಂದು ಟೈಮ್ ಟೇಬಲ್ ಅನ್ನು ಹಾಕಿಕೊಂಡು ಈ ಸಬ್ಜೆಕ್ಟ್ ಗಳು ಏನಿರ್ತಾವಲ್ವಾ ಈ ಸಬ್ಜೆಕ್ಟ್ ಗಳನ್ನ ಇಂತಿಷ್ಟೇ ಟೈಮ್ ಗಳು ನೀವು ಕೊಡ್ತಾ ಹೋದ್ರೆ ನಿಮ್ಮ ಸಿಲೆಬಸ್ 1 ಇಯರ್ ಅಲ್ಲಿ ಅಥವಾ 8 ಮಂತ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನೀವು ಸ್ಪೀಡ್ ಆಗಿ ಓದಿದ್ರೆ ಅಷ್ಟರಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ತಾ ಇವಾಗ ಸೋರ್ಸ್ ಗಳ ಬಗ್ಗೆ ಹೋಗ್ತೀನಿ ನೋಡಿ ಎಕ್ಸಾಮ್ ಗೆ ಯಾವೆಲ್ಲ ಬುಕ್ಸ್ ಗಳನ್ನ ನಾವು ಖರೀದಿ ಮಾಡಬಹುದು ಅಂತ ಹೇಳಿ ನಾವು ಪೊಲಿಟಿಗೆ ಬರೋಣ ಪೊಲಿಟಿ ಕನ್ನಡದಲ್ಲಿ ಬೆಸ್ಟ್ ಅವೈಲೇಬಲ್ ಇರೋ ಬುಕ್ ಅಂತ ಕೇಳಿದ್ರೆ ಗಂಗಾಧರ್ ಪಿ ಎಸ್ ಅಂತ ಹೇಳಿ ಇರೋದು ಸೊ ಗಂಗಾಧರ್ ಪಿ ಎಸ್ ಬುಕ್ ಅನ್ನ ನೀವು ಖರೀದಿ ಮಾಡಿ ಇನ್ನು ರೆಫರೆನ್ಸ್ ಗೆ ಹೆಚ್ಚಾಗಿ ಬೇಕಾಗಿದ್ರೆ ನಿಮ್ಗೆ ಇಂಗ್ಲಿಷ್ ವರ್ಷನ್ ಅಲ್ಲೂ ಕೂಡ ಇದೆ ಎಂ ಲಕ್ಷ್ಮೀಕಾಂತ್ ಅವರ ಬುಕ್ ಕೂಡ ಇರುವಂತದ್ದು ಆದ್ರೆ ಅದು ಇಂಗ್ಲಿಷ್ ವರ್ಷನ್ ಅಲ್ಲಿ ಇದೆ ನಿಮ್ಗೆ ಕನ್ನಡದಲ್ಲಿ ಬೆಸ್ಟ್ ಸೋರ್ಸ್ ಇರುವಂತದ್ದು ಗಂಗಾಧರ್ ಪಿ ಎಸ್ ಓಕೆ ದಟ್ ಇಸ್ ನೋ ಪ್ರಾಬ್ಲಮ್ ಇನ್ ಕೇಸ್ ನಿಮ್ಗೆ ಇನ್ನೂ ಹೆಚ್ಚಿಗೆ ಡೌಟ್ ಇದ್ದು ಅಂತ ಕೇಳಿದ್ರೆ ರೆಫರೆನ್ಸ್ ಗಾಗಿ ನೀವು ಅದನ್ನ ಯೂಸ್ ಮಾಡ್ಕೊಬಹುದು ಗಂಗಾಧರ್ ಪಿ ಎಸ್ ಇದು ಪೊಲಿಟಿ ಅಂತ ಹೇಳಿದೀನಿ ಇನ್ನು ನೆಕ್ಸ್ಟ್ ಬರೋಣ ಹಿಸ್ಟ್ರಿ ಕಡೆ ಹಿಸ್ಟ್ರಿಯನ್ನ ನಾವು ಒಂದೇ ರೀತಿಯಾಗಿ ಓದಲ್ಲ ಅಲ್ಲಿ ನಾವು ನಾಲ್ಕು ಭಾಗಗಳನ್ನ ಮಾಡ್ತೀವಿ ನೋಡಿ ಭಾರತಕ್ಕೆ ಹೋದ್ರೆ ಭಾರತದ ಪ್ರಾಚೀನ ಇತಿಹಾಸವನ್ನ ಓದ್ತೀವಿ ಮಧ್ಯಯುಗೀನ ಭಾರತದ ಇತಿಹಾಸವನ್ನ ಓದ್ತೀವಿ ಮತ್ತೆ ಆಧುನಿಕ ಭಾರತದ ಇತಿಹಾಸವನ್ನ ಓದುವಂತದ್ದು ತದನಂತರ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಈ ಎಲ್ಲಾ ಒಂದು ಅಂದ್ರೆ ನಾಲ್ಕು ಪಾರ್ಟ್ಸ್ ಗಳನ್ನ ಏನ್ ಮಾಡ್ತೀವಲ್ವಾ ಈ ನಾಲ್ಕು ಪಾರ್ಟ್ಸ್ ಗಳನ್ನು ಕೂಡ ಬೇರೆ ಬೇರೆ ಬುಕ್ಸ್ ಗಳು ಕೂಡ ನಿಮ್ಗೆ ಅವೈಲೇಬಲ್ ಇದಾವೆ ಈ ಮತ್ತೆ ನಾಲ್ಕು ಪಾರ್ಟ್ಸ್ ಗಳನ್ನು ಒಂದೇ ಒಂದು ಬುಕ್ಸ್ ಅಲ್ಲೂ ಕೂಡ ಎಡಿಟ್ ಮಾಡಿ ಒಂದೇ ಬುಕ್ಸ್ ಅನ್ನ ಕೂಡ ಮಾರುಕಟ್ಟೆಗೆ ತಂದಿರುವಂತದ್ದು ಸಾಕಷ್ಟು ಬುಕ್ಸ್ ಗಳು ಕೂಡ ಇದಾವೆ ಸೊ ನಿಮ್ಗೆ ಕನ್ವೀನಿಯಂಟ್ ಯಾವ ತರ ಆಗುತ್ತೆ ಆ ತರ ಓದ್ತಾ ಹೋಗ್ಬೇಕು ಇವಾಗ ನಾನು ಸಪರೇಟ್ ಪಾರ್ಟ್ಸ್ ಇರೋ ಬುಕ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಇವನು ಫಸ್ಟ್ ಭಾರತದ ಆಧುನಿಕ ಭಾರತದ ಇತಿಹಾಸ ಆಗಿರ್ಬೋದು ಪ್ರಾಚೀನ ಕಾಲದ ಇತಿಹಾಸ ಆಗಿರ್ಬೋದು ಅಥವಾ ಮಧ್ಯಯುಗೀನ ಭಾರತದ ಇತಿಹಾಸ ಇಷ್ಟೆಲ್ಲ ಏನ್ ಹೇಳಿದೆ ಇದನ್ನ ನೀವು ಸಪರೇಟ್ ಪಾರ್ಟ್ಸ್ ಅಂದ್ರೆ ತುಂಬಾ ಕೆ ಎಸ್ ಲೆವೆಲ್ ಗೆ ಓದೋರು ಏನ್ ಮಾಡ್ಬೇಕಂದ್ರೆ ಡಾಕ್ಟರ್ ಕೆ ಸದಾಶಿವ್ ಅವರ ಬುಕ್ಸ್ ಗಳನ್ನು ತಾವು ತೆಗೆದುಕೊಳ್ಬೇಕು ಸೊ ಅದು ಪಾರ್ಟ್ಸ್ ಮಾಡಿ ಕೊಟ್ಟಿದ್ದಾರೆ ತುಂಬಾ ಲೆಂದಿ ಇದೆ ಆದ್ರೆ ನೀವು ಲಾಂಗ್ ಸ್ಟಡಿ ಮಾಡ್ಬೇಕಂದ್ರೆ ಕೆ ಎಸ್ ಲೆವೆಲ್ ಆ ತರದ ಬುಕ್ಸ್ ಗಳನ್ನೇ ನೀವು ಯೂಸ್ ಮಾಡ್ಬೇಕು ಇನ್ನು ಎಫ್ ಡಿ ಎ ಎಸ್ ಡಿ ಎ ಪಿ ಸಿ ಲೆವೆಲ್ ಅಥವಾ ಈ ಪಿ ಡಿ ಓ ಎಲ್ಲ ಓದ್ತಿರ್ತಿರಲ್ವಾ ಸೊ ಅಂತವ್ರು ಇನ್ನೊಂದು ಬುಕ್ಸ್ ಕೂಡ ಇದೆ ಅಂದ್ರೆ ಈ ಮೂರು ನಾಲ್ಕು ಪಾರ್ಟ್ಸ್ ಗಳನ್ನ ಒಂದೇ ಬುಕ್ಸ್ ಅಲ್ಲಿ ಡಂಪ್ ಮಾಡಿ ಏನ್ ಮಾಡಿದ್ದಾರೆ ಒಂದು ಬುಕ್ಸ್ ಗಳನ್ನು ಕೂಡ ಹೊರತಂದಿರುವಂತದ್ದು ಅದರಲ್ಲಿ ಬೆಸ್ಟ್ ಬುಕ್ ಯಾವುದು ಅಂತ ಕೇಳಿದ್ರೆ ಆರ್ ಮಂಜುನಾಥ್ ಅನ್ನೋರ ಒಂದು ಆಥರ್ಸ್ ಬರೆದಿದ್ದಾರೆ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಅದನ್ನ ತೆಗೆದುಕೊಳ್ಳಿ ಅದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪಾಯಿಂಟ್ಸ್ ವೈಡ್ ಕೊಡ್ತಾ ಬಂದಿದ್ದಾರೆ ಸೊ ನಿಮ್ಗೆ ಏನು ನೀವು ಈ ತರ ಲಾಂಗ್ಸ್ ಬುಕ್ಸ್ ಗಳನ್ನ ಓದಿದ್ರೆ ನಿಮ್ಗೆ ನೋಟ್ಸ್ ಮಾಡೋ ಅಗತ್ಯ ಇರೋದಿಲ್ಲ ಯಾಕಂದ್ರೆ ಆಗ್ಲೇ ಅವರೇ ರೆಡಿಮೇಡ್ ಫುಡ್ ಆ ತರ ಕೊಟ್ಟಿದ್ದಾರೆ ಯಾರು ಆರ್ ಮಂಜುನಾಥ್ ಅವರು ರೆಡಿಮೇಡ್ ಫುಡ್ ತರ ಕೊಟ್ಟಿದ್ದಾರೆ ನಿಮ್ಗೆ ಪಾಯಿಂಟ್ಸ್ ರೀತಿಯಲ್ಲಿ ಅದು ಇರುವಂತದ್ದಾಗಿರುತ್ತೆ ನೀವು ಪಿ ಸಿ ಎಕ್ಸಾಮ್ಗೆ ಎಫ್ ಡಿ ಎಸ್ ಡಿ ಎ ಲೆವೆಲ್ ಓದ್ತಾ ಇದ್ರೆ ನೀವು ಆ ಬುಕ್ಸ್ ಗಳನ್ನು ಕೂಡ ರೆಫರ್ ಮಾಡಿ ನೋಡಿ ಕೆ ಸದಾಶಿವ ಅವರ ಬುಕ್ಸ್ ಗಳನ್ನ ತಾವು ತೆಗೆದುಕೊಳ್ಬಹುದು ಮತ್ತೆ
ಆರ್ ಮಂಜುನಾಥ್ ಅವರ ಬುಕ್ಸ್ ಗಳನ್ನು ಕೂಡ ತಾವು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಪೊಲಿಟಿಗೆ ಗಂಗಾಧರ್ ಪಿ ಎಸ್ ಅವರ ಬುಕ್ಸ್ ಗಳನ್ನು ನಾನು ರೆಫರ್ ಮಾಡಿದ್ದೀನಿ. ನಾನು ಓದಿರೋ ಬುಕ್ಸ್ ಗಳನ್ನೇ ನಾನು ನಿಮ್ಮ ಮುಂದೆ ರೆಫರೆನ್ಸ್ ಗಳಿಗೂ ಕೂಡ ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೋಡಿ ಜಿಯೋಗ್ರಫಿಗೆ ಬರೋಣ. ಇನ್ನು ಜಿಯೋಗ್ರಫಿ ಲೆಂದಿ ಸಿಲಬಸ್ ಇದೆ, ಎಕ್ಸಾಮ್ಗೆ ನೀವ್ ಯಾವ ರೀತಿ ಓದ್ತೀರಾ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಈಗ ತಾನೇ ಕಾಂಪಿಟೇಟಿವ್ ವರ್ಲ್ಡ್ ಗೆ ಕಾಲಿಟ್ಟವರು ಕೂಡ ಇರುವಂತದ್ದು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಇನ್ನು ಇದರ ಬಗ್ಗೆ ಮಾಹಿತಿ ಇರಲ್ಲ. ಈ ಒಂದು ಕ್ಲಾಸ್ ಇಂದ ಅವರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕ್ಲಾಸ್ ಅನ್ನ ನಾನು ಮಾಡ್ತಾ ಇರುವಂತದ್ದು. ನೋಡಿ ಜಿಯೋಗ್ರಫಿಗೆ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಅಲ್ಲೂ ಕೂಡ ಪಾರ್ಟ್ಸ್ ಗಳು ಬರ್ತವೆ. ನೋಡಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಬರುತ್ತೆ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಈ ರೀತಿಯಾಗಿ, ಮತ್ತೆ ಪ್ರಪಂಚದ ಭೂಗೋಳಶಾಸ್ತ್ರ ಈ ರೀತಿಯಾಗಿ ಅಲ್ಲೂ ಕೂಡ ನಾಲ್ಕು ಪಾರ್ಟ್ಸ್ ಬರ್ತವೆ. ಒಂದೇ ಬುಕ್ ಅಲ್ಲೂ ಕೂಡ ಇರುವಂತದ್ದು ಇದಾವೆ ಸಾಕಷ್ಟು ಬುಕ್ ಗಳು, ಮತ್ತೆ ಸಪರೇಟ್ ಸಪರೇಟ್ ವೈಸ್ ಕೂಡ ಇರುವಂತದ್ದು. ತಮ್ಗೆ ಒಂದೇ ಬುಕ್ಸ್ ಬೇಕಾದ್ರೆ ನೋಡಿ ಶರಣಯ್ಯ ಭಂಡಾರಿಮಠ ಸರ್ ಅವರ ಭೂಗೋಳ ಸಂಜೀವಿನಿ ಕೂಡ ಇದೆ, ಮತ್ತೆ ನಿಮ್ಗೆ ಸಪರೇಟ್ ಸಪರೇಟ್ ಫುಲ್ ಲಾಂಗ್ ಕೇಸ್ ಎಲ್ಲ ನೀವು ಸ್ಟಡಿ ಮಾಡ್ತಾ ಇದ್ರೆ ಡಾಕ್ಟರ್ ರಂಗನಾಥ್ ಬುಕ್ ಅವರು, ನೋಡಿ ರಂಗನಾಥ್ ಅವರ ಬುಕ್ಸ್ ಗಳನ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ ನಿಮ್ಗೆ. ಅವುಗಳನ್ನು ಕೂಡ ತೆಗೆದುಕೊಳ್ಳಿ. ಕೆ ಎಸ್ ನೀವು ಬರಿತಾ ಇದ್ರೆ ಆ ಬುಕ್ಸ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕೆ ಎಸ್ ಲೆವೆಲ್ಗೆ. ಎಫ್ ಡಿ ಎಸ್ ಡಿ ಎ ಮತ್ತೆ ಪಿ ಸಿ ಲೆವೆಲ್ ಏನ್ ಎಕ್ಸಾಮ್ ಬರಿತಿದ್ದೀರಲ್ವಾ, ಸೊ ನೀವು ಶರಣಯ್ಯ ಭಂಡಾರಿ ಮಠ ಸರ್ ಅವರ ಬುಕ್ಸ್ ಗಳನ್ನು ಕೂಡ ರೆಫರ್ ಮಾಡಬೇಕು, ಅದು ಕೂಡ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ. ಇನ್ನು ನೆಕ್ಸ್ಟ್ ಹೋಗ್ತೀನಿ ನೋಡಿ. ಜಿಯೋಗ್ರಫಿ ಇಷ್ಟ ಆದ್ರೆ ಮತ್ತೆ ಜಿಯೋಗ್ರಫಿ ನೀವು ಮ್ಯಾಪ್ ರೀಡಿಂಗ್ ಮಾಡೋಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಮ್ಯಾಪಿಂಗ್ ಹಾಕೊಳ್ಳಕ್ಕೆ ಒಂದು ಇದನ್ನ ತಗೋಬೇಕು ಮ್ಯಾಪ್ ರೀಡಿಂಗ್ಗೋಸ್ಕರ. ಇನ್ನು ನೆಕ್ಸ್ಟ್ ಬರೋದು ಏನಂತ ಕೇಳಿದ್ರೆ ಎಕನಾಮಿಕ್ಸ್. ಎಕನಾಮಿಕ್ಸ್ ನೀವು ಏನ್ ಓದ್ತೀರಿ, ಥಿಯರಿ ಓದ್ತೀರಾ, ಓಕೆ, ಎಕನಾಮಿಕ್ ಸರ್ವೆ ಓದ್ತೀರಾ, ಓಕೆ. ಇನ್ನು ಎಕನಾಮಿಕ್ ಇತ್ತೀಚಿನ ಒಂದು ಎಕ್ಸಾಮಿನರ್ಸ್ ಏನ್ ಮಾಡಿದಾರೆ ಅಂದ್ರೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಎಕನಾಮಿಕ್ ಸರ್ವೆಯಿಂದ ಸಾಕಷ್ಟು ಕ್ವಶನ್ಸ್ ಅರೈಸ್ ಆಗ್ತಿದಾವೆ, ಎಕಾಲಜಿ ಅರೈಸ್ ಆಗ್ತಿದಾವೆ. ಸೊ ಎಕನಾಮಿಕ್ಸ್ ಅಲ್ಲಿ ಥಿಯರಿ ಕಡೆ ಥಿಯರಿ ಕ್ವಶನ್ ಕೇಳ್ತಾರೆ, ಇನ್ನು ಹೆಚ್ಚಿನ ಪ್ರಶ್ನೆಗಳು ಯಾವ ರೀತಿ ಅರೈಸ್ ಆಗ್ತಿದಾವೆ ಕ್ವಶನ್ ಪೇಪರ್ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುವಂತದ್ದಾಗಿರುತ್ತೆ. ಅಲ್ಲಿ ನೋಡಿ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಯಾವ ರೀತಿ ಆಗ್ತಾ ಇದಾವೆ ಅಂತಂದ್ರೆ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಎಕನಾಮಿಕ್ಸ್ ಕ್ವಶನ್ಸ್ ಆರ್ ಅರೈವಿಂಗ್ ಇನ್ ದ ಎಕ್ಸಾಮಿನೇಷನ್ ರಿಲೇಟೆಡ್ ಟು ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತೀವಿ ನಾವು. ನೀವು ಡೈಲಿ ಕರೆಂಟ್ ಇವೆಂಟ್ ಟಚ್ ಅಲ್ಲಿ ಇದ್ರೆ ನಿಮ್ಗೆ ಇದರ ಬಗ್ಗೆ ಮಾಹಿತಿ ಇರುವಂತದ್ದಾಗಿರುತ್ತೆ. ನೀವು ಎಕನಾಮಿಕ್ಸ್ಗೆ ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇವಾಗ ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಕೇಳಿದ್ರೆ ಎಕನಾಮಿಕ್ಸ್ ಒಂದು ಸ್ಟಡಿ ಮಾಡ್ಬೇಕಂದ್ರೆ ನೀವು ಗರಣಿ ಕೃಷ್ಣಮೂರ್ತಿ ಅವರ ಒಂದು ಪುಸ್ತಕಗಳನ್ನ ನೀವು ತೆಗೆದುಕೊಳ್ಳಿ ರೆಫರೆನ್ಸ್ಗೋಸ್ಕರ. ಇದು ತುಂಬಾ ಯೂಸ್ಫುಲ್ ಇದೆ, ಮತ್ತೆ ಕರೆಕ್ಟ್ ಡಾಟಾ ಬೇಸ್ ಕೂಡ ಇದರಲ್ಲಿ ಸಿಗುವಂತದ್ದಾಗಿರುತ್ತೆ. ಇನ್ನು ಎಕನಾಮಿಕ್ಸ್ ಸರ್ವೆ ಕೂಡ ಅವ್ರ ಬುಕ್ಗೆ ಸಿಗುತ್ತೆ, ಮತ್ತೆ ಎಕನಾಮಿಕ್ಸ್ ಥಿಯರಿ ಕೂಡ ಅವ್ರ ಬುಕ್ ಅಲ್ಲಿ ಸಿಗುವಂತದ್ದು. ಒಂದೇ ಬುಕ್ ಅಲ್ಲಿ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಕೂಡ ಬರುತ್ತೆ, ಕರ್ನಾಟಕ ಎಕನಾಮಿಕ್ಸ್ ಕೂಡ ಬರುತ್ತೆ. ಸೊ ಗರಣಿ ಕೃಷ್ಣಮೂರ್ತಿ ಅವರ ಒಂದು ಬುಕ್ ಸೀರೀಸ್ ಕೂಡ ಇದಾವೆ, ತಾವೆಲ್ಲ ತೆಗೆದುಕೊಳ್ಳಿ. ಮತ್ತೆ 2021 ಎಕನಾಮಿಕ್ ಸರ್ವೆ ಆಗಿರ್ಬೋದು, ಈ ರೀತಿಯಾದ ಒಂದು ಪುಸ್ತಕಗಳನ್ನು ಕೂಡ ಅವರು ಬಿಟ್ಟಿರುವಂತದ್ದು, ತಾವೆಲ್ಲ ಓದ್ಕೊಳ್ಳಿ. ಮತ್ತೆ ಎಕನಾಮಿಕ್ ಸರ್ವೆಯನ್ನ ನೀವು ಯಾವಾಗ ಓದ್ಬೇಕು ಅಂತ ಕೂಡ ಅದು ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಅಲ್ಲಿ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಮತ್ತೆ ಆಥರ್ಸ್ ಮತ್ತೆ ಸೋರ್ಸ್ ಗಳನ್ನ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇವಾಗ ಗಂಗಾಧರ್ ಪಿ ಎಸ್ ಪೊಲಿಟಿ ಆಗಿದ್ರೆ ನೋಡಿ, ಹಿಸ್ಟ್ರಿಗೆ ಡಾಕ್ಟರ್ ಕೆ ಸದಾಶಿವ ಅವರ ಬುಕ್ಸ್ ಗಳನ್ನ ತೆಗೆದುಕೊಳ್ಳಿ, ಕೆ ಎಸ್ ಓದೋರು, ಮತ್ತೆ ಪಿ ಎಸ್ ಐ ಲೆವೆಲ್, ಮತ್ತೆ ಎಫ್ ಡಿ ಎ ಎಸ್ ಡಿ ಎ ಪಿ ಸಿ ಲೆವೆಲ್, ಮತ್ತೆ ಡಿ ಆರ್ ಅಥವಾ ಪಿ ಡಿ ಒ ಎಲ್ಲ ಯಾರು ಓದ್ತಿದಾರಲ್ವಾ, ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು, ಈ ತರದ ಎಕ್ಸಾಮ್ ಗಳಿಗೆ ಓದ್ತಿರೋರು ಆರ್ ಮಂಜುನಾಥ್ ಅವರ ಬುಕ್ಸ್ ಗಳನ್ನು ಕೂಡ ತಾವು ರೆಫರ್ ಮಾಡಬಹುದು. ಅದರಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ, ತಾವೆಲ್ಲ ಅದನ್ನ ತೆಗೆದುಕೊಳ್ಳಿ. ದಿಸ್ ಇಸ್ ಬೆಸ್ಟ್ ಚಾಯ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ. ಇನ್ನು ಎಕನಾಮಿಕ್ಸ್ ಬಗ್ಗೆ ಹೇಳಿದೆ, ಗರಣಿ ಕೃಷ್ಣಮೂರ್ತಿ ಅವರ ಬುಕ್ಸ್ ಕೂಡ ಇದೆ, ಥಿಯರಿಯನ್ನ ನೋಡಬಹುದು, ಎಕನಾಮಿಕ್ ಸರ್ವೆ ನೋಡಬಹುದು, ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಏನೆಲ್ಲ ಇರ್ತವೆ ಅದನ್ನ ನಾವು ಮ್ಯಾಗಝಿನ್ ಮುಖಾಂತರ ನಾವು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಎಕನಾಮಿಕ್ಸ್ ರಿಲೇಟೆಡ್ ಅಂತ ಹೇಳ್ತಾ. ಇನ್ನು ನೆಕ್ಸ್ಟ್ ನಾನು ಸೈನ್ಸ್ ಅಂಡ್ ಟೆಕ್ ಗೆ ಬರ್ತೀನಿ. ಫ್ರೆಂಡ್ಸ್, ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಸೈನ್ಸ್ ಅಂಡ್ ಟೆಕ್ ಎಷ್ಟು ಒಂದು ಎಕ್ಸಾಮ್ ಅಲ್ಲಿ ಟ್ರೆಂಡ್ ಆಗಿದೆ ಅಂತ ಕೇಳಿದ್ರೆ, ಯಾರು ಎಫ್ ಡಿ ಎ 2021 ಎಫ್ ಡಿ ಎ ಒಂದು ಎಕ್ಸಾಮ್ ಬರೆದಿದಾರಲ್ವಾ, ಅವರಿಗೆಲ್ಲ ಈ ಮಾಹಿತಿ ಇರುವಂತದ್ದು. ಸೊ ಅಲ್ಲಿ ಏನಂತಂದ್ ಕೇಳಿದ್ರೆ ನೋಡಿ, ಅತಿ ಹೆಚ್ಚು ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಕ್ವಶನ್ಸ್ ಅರೈಸ್ ಆಗಿದ್ರು. ಮಿನಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು, 40-46 ಕ್ವಶನ್ಸ್ ಯಾವ ಒಂದು ಭಾಗದಿಂದ ಅರೈಸ್ ಮಾಡಿದ್ರು ಕ್ವಶನ್ ಅಲ್ಲಿ ಅಂತ ಕೇಳಿದ್ರೆ, ಅದು ಸೈನ್ಸ್ ಅಂಡ್ ಟೆಕ್ ಇಂದ ಬಂದಿರುವಂತದ್ದು ಆಗಿರುತ್ತೆ. ಆ ಒಂದು ಇದರಲ್ಲಿ ಏನಾಗಿತ್ತು ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ,
ನೋಡಿ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಕೆಲವೊಂದು ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಆರ್ಟ್ ಸ್ಟೂಡೆಂಟು, ಬಿಕಾಮ್ ಸ್ಟೂಡೆಂಟು, ಆ ಸ್ಟೂಡೆಂಟ್, ಈ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ, ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯನ್ನ ಬಿಡಿಸ್ತಾ ಟೈಮ್ ವೇಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ನೀವೇ ಒಂದು ಸ್ಟ್ರಾಟಜಿ ಹಾಕೊಳ್ಬೇಕು. ನಿಮ್ಗೆ ಮೆಂಟಲ್ ಎಬಿಲಿಟಿ ಬರಲ್ಲ, ಓಕೆ, ಲೆಟ್ ಇಟ್ ಬಿ, ಸೈಡ್ ಅಲ್ಲಿ ಇಡಿ. ಅದರಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ? 9, 10, 11, ಓಕೆ, ಇಷ್ಟು. ಇದನ್ನ ಬರ್ಲಿಲ್ಲ ಅಂದ್ರೂ ಕೂಡ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು. ಅದು ಯಾವ ರೀತಿ ಅಂದ್ರೆ, ನೀವು ಹ್ಯುಮಾನಿಟಿ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇರಬೇಕು. ನೀವು ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ತದನಂತರ ಈ ಸೈನ್ಸ್ ಅಂಡ್ ಟೆಕ್ ಮತ್ತೆ ಇಕಾಲಜಿ ಈ ರೀತಿಯಾದ ಸಬ್ಜೆಕ್ಟ್ ಗಳನ್ನ ನೀವು ಸ್ಟಡಿ ಮಾಡಬೇಕು. ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಅನ್ನ ಕಾಣಕ್ಕೆ ಸಾಧ್ಯ ಆಗಿರುತ್ತೆ. ಇನ್ನು ಎಕಾಲಜಿ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ವಿನೋದ್ ಕುಮಾರ್ ಚೌಹಾಣ್ ಅವರ ಬುಕ್ ಕೂಡ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ಬೆಸ್ಟ್ ಸೋರ್ಸ್ ಆಗಿದೆ ಫಾರ್ ಅವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ. ಇನ್ನು ಎಕಾಲಜಿ, ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಹೇಳ್ದೆ, ಪೊಲಿಟಿ ಹೇಳ್ದೆ, ಸೊ ಹಿಸ್ಟ್ರಿ ಹೇಳ್ದೆ, ಮತ್ತೆ ಜಿಯೋಗ್ರಫಿ. ಜಿಯೋಗ್ರಫಿ ನೀವು ಮ್ಯಾಪ್ ರೀಡಿಂಗ್ ತರ ಓದ್ಬೇಕಾಗುತ್ತೆ. ಆಕ್ಸ್ಫರ್ಡ್ ಇದೆ, ಓರಿಯೆಂಟಲ್ ಇದೆ. ಸೊ ಈ ರೀತಿಯಾಗಿ ತುಂಬಾ ಇದು ಕೂಡ ಮ್ಯಾಪ್ ರೀಡಿಂಗ್ ಬುಕ್ಸ್ ಗಳು ಕೂಡ ಇದಾವೆ. ತಾವೆಲ್ಲ ಅದನ್ನ ಕೂಡ ಪರ್ಚೇಸ್ ಮಾಡಬೇಕು. ಸೊ ನೀವು ಕೋಚಿಂಗ್ ಕ್ಲಾಸಸ್ ಗೆ ಹೋಗ್ತಾ ಇದ್ರೆ, ಇನ್ ಕೇಸ್ ಅಲ್ಲಿ ನಿಮ್ಮ ಲೆಕ್ಚರ್ಸ್ ಅಥವಾ ಟೀಚರ್ಸ್ ಏನ್ ಮಾಡ್ತಾರೆ, ತುಂಬಾ ಬುಕ್ಸ್ ಗಳನ್ನ ರೆಫರ್ ಮಾಡ್ತಾರೆ ನಿಮ್ಗೆ. ಬಟ್ ನೀವೇನ್ ಮಾಡ್ಬೇಕಂದ್ರೆ, ಚೂಸ್ ಅಕಾರ್ಡಿಂಗ್ ಟು ಯುವರ್ ಚಾಯ್ಸ್ ಅನ್ನೋದಕ್ಕಿಂತ, ನಿಮ್ ಫ್ರೆಂಡ್ಸ್ ಏನಿರ್ತಾರಲ್ವಾ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸಕ್ಸಸ್ ಅನ್ನ ಕಂಡಿರ್ತಾರೆ, ಸೊ ಅವರ ಒಂದು ಕಿವಿಮಾತುಗಳನ್ನ ಕೂಡ ನೀವು ತೆಗೆದುಕೊಳ್ಬೇಕಾಗಿರುವಂತದ್ದು ಇರುತ್ತದೆ. ಸೊ ನೋಡಿ, ಅವ್ರಿಗೂ ಕೂಡ ನೀವು ಕೇಳಿ, ಅವ್ರು ಯಾವ ಬುಕ್ಸ್ ಓದಿದ್ದಾರೆ, ಯಾವ ಬುಕ್ಸ್ ಮಾಡಿದ್ರೆ ರೆಫರೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಕ್ಸಾಮಿನೇಷನ್ಗೆ. ಸೊ ಯಾವೆಲ್ಲ ಪಾಯಿಂಟ್ಸ್ ಅಲ್ಲಿ ಜಾಸ್ತಿ ಅರೈಸ್ ಮಾಡಿರ್ತಾರೆ ಕೆಲವೊಂದು ಬುಕ್ಸ್ ಗಳಿಂದ ಅಂತೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಅವರ ಒಂದು ಸಕ್ಸಸ್ ಅನ್ನ ಕಂಡಿರ್ತಾರಲ್ವಾ, ಅವರ ಒಂದು ಸಜೆಷನ್ ನೀವು ತಗೊಂಡ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುವಂತದ್ದು ಆಗಿರುತ್ತದೆ. ಸೊ ಇಷ್ಟು ಏನಂತ ಕೇಳಿದ್ರೆ, ಈಗ ಪೇಪರ್ ಒನ್ ಅಂದ್ರೆ ಸಾಮಾನ್ಯ ಜ್ಞಾನ, ಜನರಲ್ ಅವೇರ್ನೆಸ್ ಪೇಪರ್ಗೆ ಇಷ್ಟೆಲ್ಲ ಸಬ್ಜೆಕ್ಟ್ ಗಳು ಮತ್ತೆ ಅದರ ಸೋರ್ಸ್ ಗಳನ್ನ ಕೂಡ ನಾನು ಹೇಳಿದೀನಿ. ಇನ್ನು ನ್ಯೂಸ್ ಪೇಪರ್ ಬರೋಣ. ಕರೆಂಟ್ ಇವೆಂಟ್ಸ್ ಹೆಂಗ್ ಓದ್ಬೇಕು ಅಂತ ಕೇಳಿದ್ರೆ, ಕರೆಂಟ್ ಇವೆಂಟ್ಸ್ ಅಂದ್ರೆ ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಇವಾಗ ಯೂಟ್ಯೂಬ್ ಚಾನೆಲ್ಸ್ ಗಳಿದಾವೆ ಕರೆಂಟ್ ಇವೆಂಟ್ಸ್ ಹೇಳ್ತಾ ಇರ್ತಾರೆ. ನಾನು ಕೂಡ ಪ್ರತಿನಿತ್ಯ ಪ್ರಚಲಿತ ಘಟನೆಗಳ ತರಗತಿಯನ್ನು ಕೂಡ ತೆಗೆದುಕೊಳ್ತಾ ಇರ್ತೀನಿ. ತಾವೆಲ್ಲ ವಾಚ್ ಮಾಡ್ತಾ ಇರ್ತೀರಾ, ಅದ ಅವುಗಳನ್ನ ನೋಡಿ. ಮತ್ತೆ ಸಾಕಷ್ಟು ಟೆಲಿಗ್ರಾಮ್ ಚಾನೆಲ್ ಗಳು ಕೂಡ ಇದಾವೆ. ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 2 ಅಥವಾ 3 ಗಂಟೆ ನ್ಯೂಸ್ ಪೇಪರ್ ಓದೋದ್ರಿಂದ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ರಾಂಗ್ ಮೆಥಡ್ ಎಕ್ಸಾಮ್ಗೆ. ನಾವ್ ಈ ರೀತಿ ಎಲ್ಲ ಮಾಡ್ತಾ ಹೋದ್ರೆ ನಮ್ಗೆ ಮೇನ್ ಕೋರ್ ಸಬ್ಜೆಕ್ಟ್ಸ್ ಏನಿದಾವಲ್ವ ಅದನ್ನ ನಾವು ಯಾವತ್ತು ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನ್ ಮಾಡ್ಬೇಕಪ್ಪ, ನ್ಯೂಸ್ ಪೇಪರ್ ಯಾವ ರೀತಿ ಓದ್ಬೇಕು ಅಂತ ಕೇಳಿದ್ರೆ ನೋಡಿ, ಅದಕ್ಕೆ ಮಿನಿಮಮ್ ಟೈಮ್ ಅನ್ನ ಕೊಡಿ, ಮ್ಯಾಕ್ಸಿಮಮ್ ಆಗಿ ಓದಕ್ಕೆ ಟ್ರೈ ಮಾಡ್ಬೇಕು. ಇತ್ತೀಚೆಗೆ ಪೇಪರ್ ನೋಡಿ, ಪೇಪರ್ ಕಟಿಂಗ್ಸ್ ಗಳು ಕೂಡ ಬರ್ತಾ ಇದಾವೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ರೆಡಿಮೇಡ್ ಫುಡ್ ಇದೆ, ಅದನ್ನ ತಾವು ಯೂಸ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಒಂದು ಸಾಮಾನ್ಯ ಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಗೆ ಮಾಹಿತಿ ಆಗಿರುತ್ತೆ. ಇನ್ನು ನಿಮಗೆ ಯಾವೆಲ್ಲ ಸೋರ್ಸ್ ಗಳ ಬಗ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಿ. ನಾನು ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ನೀಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.